ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ವ್ಲಾಗ್ಸ್ ಕನ್ನಡ ಚಾನಲ್. ಇವತ್ತು ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳ್ಬೋದು, ಬ್ರೇಕ್ಫಾಸ್ಟ್ ಡ್ರಿಂಕನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ನಿಮಗೆ ಹಸಿವಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹೊಟ್ಟೆ ತುಂಬಿದ ಫೀಲಿಂಗ್ ಬರುತ್ತೆ ಇದನ್ನು ಕುಡಿಯೋದ್ರಿಂದ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಓಟ್ಸನ್ನು ಹಾಕ್ಕೊತಾ ಇದ್ದೀನಿ. ಇದು ನಾನು ಕ್ವೆಕರ್ ಓಟ್ಸನ್ನು ತೊಗೊಂಡಿರೋದು 4 ಟೇಬಲ್ ಸ್ಪೂನು. ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ಆದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಹಾಗೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಅಂದರೆ ಒಣ ಖರ್ಜೂರನ ಆ್ಯಡ್ ಮಾಡ್ತಾ ಇದ್ದೀನಿ. ಹಸಿ ಖರ್ಜೂರ, ಒಣ ಖರ್ಜೂರ ಯಾವ್ದು ಬೇಕಾದರೂ ತೊಗೋಬೋದು. ನಾನು ಸೀಡ್ಲೆಸ್ ಖರ್ಜೂರ, ಲ್ಯಾಂಡೆಡ್ಸ್ ಖರ್ಜೂರನ ಹಾಕ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಚಿಯಾ ಸೀಡ್ಸನ್ನು ಹಾಕ್ತಾ ಇದ್ದೀನಿ. ನೋಡಿ, ಚಿಯಾ ಸೀಡ್ಸ್ ಇದನ್ನು ಒಂದು ಸ್ಪೂನಷ್ಟು ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ಎಲ್ಲ ಮಾರ್ಕೆಟ್ಗಳಲ್ಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ತರಿಸ್ಕೊಂಡು ಇಟ್ಕೋಬೋದು. ಎಲ್ಲ ಸಲಾಡ್ಗೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಬಿಸಿನೀರಲ್ಲಿ ಇದನ್ನು ಹಾಕ್ಕೊಂಡು ಕುಡಿಬೋದು. ನೈಟ್ ನೆನೆ ಇಡಬೇಕಾಗುತ್ತೆ ಇದನ್ನು. ನಾನಿಲ್ಲಿ ಒಂದು 4-5 ಒಣ ದ್ರಾಕ್ಷಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಪಿಸ್ತಾ, ಗೋಡಂಬಿ ಏನಾದರೂ ಬೇಕಾದರೂ ನೀವು ಹಾಕ್ಕೋಬೋದು. ವಾಲ್ನಟ್ಸ್, ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬಾದಾಮಿಯನ್ನು ಹಾಕ್ಕೊತಾ ಇದ್ದೀನಿ. ಒಂದು 4-5 ಬಾದಾಮಿನ ಹಾಕ್ಕೊಂಡೆ. ಈಗ ಇದಕ್ಕೆ ಬಿಸಿ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಒಂದು ಕಪ್ ಆದರೂ ಹಾಕ್ಕೋಬೋದು, ನಿಮಗೆ ಅದಕ್ಕಿಂತ ಜಾಸ್ತಿ ಬೇಕಾದರೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಹಾಲನ್ನು ಹಾಕಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿ ಆನಂತರ ಇದನ್ನು ನಾನು ಒಂದು 10-15 ನಿಮಿಷ ಹಾಗೆ ಮುಚ್ಚಿಟ್ಬಿಡ್ತೀನಿ. ಯಾಕಂದರೆ ಓಟ್ಸ್ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ನೆನ್ಕೋಬೇಕಾಗುತ್ತೆ. ಚಿಯಾ ಸೀಡ್ಸ್ ಎಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಲಲ್ಲಿ ನೆನೆಸಿಡ್ತಾ ಇದ್ದೀನಿ. ಈಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಎತ್ತಿಡ್ತಿದ್ದೀನಿ. ಈಗ ನೆಕ್ಸ್ಟು ನಾನು ಅದನ್ನು ನೆನೆಸಿರುವಂತಹ ಪದಾರ್ಥಗಳನ್ನ ನಾನು ಇಲ್ಲಿ ಜ್ಯೂಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹನಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೀರು ಬೇಡ ಅಂತಂದರೆ ನೀವು ಇನ್ನೂ ಒಂದು ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೋಬೋದು. ಯಾಕಂದರೆ ಇದು ಸ್ವಲ್ಪ ಥಿಕ್ ಆಗಿ ಬರುತ್ತೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ. ನೋಡಿ, ಇಷ್ಟು ರೆಡಿಯಾಗಿಬಿಡ್ತು. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನಿಮಗೆ ಹಸಿವಾದಾಗ ಕ್ವಿಕ್ಕಾಗಿ ಮಾಡ್ಕೋಬೋದು. ನೆನೆಸೋದು ಬೇಡ ಅಂದರೆ ಹಾಗೆ ಬೇಗನೆ ಮಿಕ್ಸಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಮೇಲೆ ಸ್ವಲ್ಪ ಚಿಯಾ ಸೀಡ್ಸ್ನ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋನ ನೀವೇ ಮೊದಲು ನೋಡ್ಬೋದು. ಥ್ಯಾಂಕ್ ಯು.